ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿಂದಿನ ಸಂಚಿಕೆಯಲ್ಲಿ ದೇವರಿಗೆ ಏರಿಸುವಂತ ಹೂವುಗಳು ಅಂದರೆ ಪುಷ್ಪಗಳನ್ನು ಏರಿಸಿದರೆ ಯಾವ ಫಲಪ್ರಾಪ್ತಿಯಾಗುತ್ತದೆ ಎಂಬುದನ್ನು ವಿಸ್ತಾರವಾಗಿ ನಾವು ತಿಳಿದುಕೊಂಡೆವು. ಇಂದಿನ ಸಂಚಿಕೆಯಲ್ಲಿ ಪೂಜೆಗಾಗಿ ಆರಿಸುವ ಹೂವಿನ ಬಗ್ಗೆ ಕೆಲವು ಮಹತ್ವಪೂರ್ಣ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಯಾಕೆ ಅಂದರೆ ಪ್ರತಿ ದಿವಸ ನಾವು ಪೂಜೆ ಮಾಡುವ ಸಂದರ್ಭದಲ್ಲಿ ಪ್ರಾತಃಕಾಲ ಹೂವನ್ನು ಗಿಡದಿಂದ ತೆಗೆದುಕೊಂಡು ಬಂದು ಪೂಜೆಯನ್ನು ಮಾಡುವಂಥದ್ದು ಒಂದು ರೂಢಿ. ಅತ್ಯಂತ ಪವಿತ್ರ ಕಾರ್ಯ ಅದು. ಹಾಗಾಗಿ ಕೆಲವು ವಿಶೇಷ ಕಾರಣಗಳನ್ನು ತಿಳಿದುಕೊಂಡು ಈ ಹೂವುಗಳನ್ನು ನಾವು ತಂದರೆ ನಾವು ಭಗವಂತನಿಗೆ ಸಮರ್ಪಿಸುವಂಥ ಆ ಪುಷ್ಪ ಅತ್ಯಂತ ಫಲಯುಕ್ತವಾಗುತ್ತದೆ ಹಾಗೂ ನಮಗೆ ಬೇಡಿದ ವರವನ್ನು ಕೊಡುತ್ತದೆ. ನಮಸ್ಕಾರ ಸ್ನೇಹಿತರೆ, ಪ್ರಲಿಂಜೋ ವಾಂಗ್ಮಯ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಅತ್ಯಂತ ಅಪೂರ್ವವಾಗಿರುವಂಥ ಜ್ಯೋತಿಷ್ಯ ಧಾರ್ಮಿಕ ವಿಷಯ ಚಿಂತನೆ ಬಗ್ಗೆ ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ. ಹೂವಿನ ಮೂಲಕ ದೇವತಾ ತತ್ವಗಳ ಮತ್ತು ಪವಿತ್ರಕತೆಯ ಪ್ರಕ್ಷೇಪಣೆಯು ಸೂಕ್ಷ್ಮ ಸ್ತರದಲ್ಲಿ ಅಂದರೆ ಆಧ್ಯಾತ್ಮಿಕ ಸ್ತರದಲ್ಲಾಗುವ ಒಂದು ಪ್ರಕ್ರಿಯೆಯಾಗಿದೆ. ಇದರ ಪರಿಣಾಮ ವಿವಿಧ ಪ್ರಕಾರಗಳಲ್ಲಿ ಉಂಟಾಗುತ್ತದೆ. ಇದರಲ್ಲಿ ಒಂದು ವಾತಾವರಣದಲ್ಲಿರುವ ರಜ ತಮ ಪ್ರಧಾನ ತತ್ವಗಳ ಪ್ರಭಾವ ಕಡಿಮೆಯಾಗುತ್ತದೆ. ಸಾತ್ವಿಕ ಪುಷ್ಪಗಳಿಂದ ಪ್ರಕ್ಷೇಪಿತವಾಗುವ ದೇವತಾ ತತ್ವದ ಪವಿತ್ರಗಳ ಕಾರಣದಿಂದ ವಾತಾವರಣದಲ್ಲಿರುವ ಅನಿಷ್ಟ ಶಕ್ತಿಗಳಿಗೆ ತೊಂದರೆ ಉಂಟಾಗಿ ಅವು ಪಲಾಯನಗೈಯುತ್ತವೆ. ಅಷ್ಟೇ ಅಲ್ಲ, ಅವುಗಳ ತಮಪ್ರಧಾನ ಶಕ್ತಿ ಅಂದರೆ ಕಪ್ಪು ಶಕ್ತಿಯು ಕಡಿಮೆಯಾಗುತ್ತಾ ಹೋಗುತ್ತದೆ ಅಥವಾ ನಾಶವಾಗುತ್ತದೆ. ಸ್ವಲ್ಪದರಲ್ಲೇ ಹೇಳುವುದಾದರೆ ಸಾತ್ವಿಕ ಪುಷ್ಪ ದೇವತಾ ತತ್ವದ ತರಂಗಗಳನ್ನು ಪ್ರಕ್ಷೇಪಿಸಿ ವಾತಾವರಣದಲ್ಲಿರುವ ಕೆಟ್ಟ ಶಕ್ತಿಗಳೊಂದಿಗೆ ಒಂದು ಪ್ರಕಾರ ಯುದ್ಧವನ್ನೇ ಮಾಡುತ್ತದೆ. ಸ್ನೇಹಿತರು, ಪೂಜೆಯಲ್ಲಿ ನಿಷಿದ್ಧ ಪುಷ್ಪಗಳು: ಒಂದು, ಅಪವಿತ್ರ ಸ್ಥಳದಲ್ಲಿ ಬೆಳೆದ ಹೂವುಗಳು; ಎರಡು, ಅರಳದಿರುವ ಹೂವು ಅಂದರೆ ಮೊಗ್ಗು; ಮೂರು, ಎಸಳುಗಳು ಉದುರಿದ ಹೂವುಗಳು; ನಾಲ್ಕು, ಗಂಧವಿಲ್ಲದ ಅಥವಾ ಉಗ್ರ ಗ್ರಂಥದ ಹೂವುಗಳು; ಐದು, ಆಘ್ರಾಣಿಸಿದ ಅಂದರೆ ಸುಗಂಧವನ್ನು ನಾವು ಮೂಸಿ ನೋಡಿರುವ ಹೂವು; ಆರು, ನೆಲದ ಮೇಲೆ ಬಿದ್ದಿರುವ ಹೂವು; ಏಳು, ಎಡಗೈಯಿಂದ ತಂದಿರುವಂತಹ ಹೂವು; ಎಂಟು, ನೀರಿನಲ್ಲಿ ಮುಳುಗಿಸಿ ತೊಳೆದ ಪುಷ್ಪಗಳು; ಒಂಬತ್ತು, ಕದ್ದು ಮುಚ್ಚಿ ತಂದ ಹೂವುಗಳು; ಹತ್ತು, ಬೇರೆಯವರನ್ನು ಅಪ್ರಸನ್ನಗೊಳಿಸಿ ತರಳಾದ ಹೂವುಗಳನ್ನು ದೇವತೆಗಳಿಗೆ ಅರ್ಪಿಸುವುದು ನಿಷಿದ್ಧವಾಗಿದೆ. ಸ್ನೇಹಿತರೆ, ಕೆಲವು ನಿಷೇಧದ ನಡುವೆಯೂ ಕೆಲವು ಅಪವಾದಗಳಿವೆ, ಬನ್ನಿ ಅವನ್ನು ಕೂಡ ಇವತ್ತು ತಿಳಿದುಕೊಳ್ಳೋಣ. ಒಂದು, ದೇವತೆಗೆ ಮೊಗ್ಗುಗಳನ್ನು ಅರ್ಪಿಸುವುದಿಲ್ಲ. ಆದರೆ ಈ ನಿಷೇಧವು ಕಮಲಕ್ಕೆ ಅನ್ವಯಿಸುವುದಿಲ್ಲ. ಎರಡು,
ಮಾಲಿಯ ಮನೆಯಲ್ಲಿ ಇಡಲಾದ ಹೂವುಗಳಿಗೆ ಹಳೆಯದಾಗಿದ್ದರೆ ದೋಷ ತಗಲುವುದಿಲ್ಲ. ಮೂರು, ಹೂವುಗಳನ್ನು ನೀರಿನಲ್ಲಿ ಮುಳುಗಿಸಿ ತೊಳೆಯುವುದಿಲ್ಲ, ಆದರೆ ಹೂವುಗಳ ಮೇಲೆ ನೀರನ್ನು ಸಿಂಪಡಿಸಬಹುದು. ಇನ್ನು ಸೂರ್ಯಾಸ್ತದ ನಂತರ ಮೊಗ್ಗುಗಳನ್ನು ಏಕೆ ಕೀಳಬಾರದು? ಸ್ನೇಹಿತರೆ, ಸೂರ್ಯಾಸ್ತದ ನಂತರ ವಾತಾವರಣದಲ್ಲಿ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತದೆ. ಇದರಿಂದ ವಾತಾವರಣದಲ್ಲಿ ತೊಂದರೆದಾಯಕ ನೆಗೆಟಿವ್ ತರಂಗಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಮೊಗ್ಗುಗಳಲ್ಲಿ ರಜ ತಮ ತತ್ವವು ಆಕರ್ಷಿಸುವ ಅವುಗಳ ಕ್ಷಮತೆಯೂ ಕೂಡ ಕಡಿಮೆಯಾಗುತ್ತದೆ. ಆದ್ದರಿಂದ ಆದಷ್ಟು ಸೂರ್ಯಾಸ್ತದ ನಂತರ ಮೊಗ್ಗುಗಳನ್ನು ಕೀಳಬಾರದು. ಇನ್ನು ಹೂವು ಆರಿಸುವ ಬಗ್ಗೆ ಕೆಲವು ಮಹತ್ವಪೂರ್ಣ ಅಂಶಗಳನ್ನು ತಿಳಿದುಕೊಳ್ಳೋಣ. ಒಂದು, ಸ್ನಾನ ಮಾಡದೆ ಹೂವುಗಳನ್ನು ಬಿಡಿಸಬಾರದು. ಎರಡು, ಪಾದರಕ್ಷೆಗಳನ್ನು ಧರಿಸಿ ಪೂಜೆಗೆ ಹೂವುಗಳನ್ನು ಕೀಳಬಾರದು. ಮೂರು, ಹೂವನ್ನು ಆರಿಸುವ ಮೊದಲು ಅದನ್ನು ನೀಡುವ ಗಿಡಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಬೇಕು. ನಾಲ್ಕು, ಪೂಜಾ ವಿಧಿಗೆ ಹೂವನ್ನು ಆರಿಸುವಾಗ ಹೂವನ್ನು ಅರ್ಪಿಸುವ ಉದ್ದೇಶ ಸಫಲಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಬೇಕು. ಐದು, ನಮ್ಮ ಇಷ್ಟ ದೇವರ ನಾಮ ಜಪ ಮಾಡುತ್ತಾ ಹೂವನ್ನು ಬಿಡಿಸಬೇಕು. ಇವಿಷ್ಟು ವಿಷಯಗಳನ್ನು ನಾವು ತಿಳಿದುಕೊಂಡು ಭಗವಂತನಿಗೆ ಪುಷ್ಪಗಳನ್ನು ಸಮರ್ಪಣೆ ಮಾಡಿದರೆ, ಪುಷ್ಪಾರ್ಚನೆ ಸಮರ್ಪಣೆ ಮಾಡಿದರೆ ನಮ್ಮ ಕೋರಿಕೆಗಳನ್ನು ಶೀಘ್ರವಾಗಿ ಭಗವಂತ ಈಡೇರಿಸುತ್ತಾನೆ. ಹರಿ ಓಂ, ನಮಸ್ಕಾರ.